ಅವ್ರದ್ದು ಅತಂತ್ರ ಪರಿಸ್ಥಿತಿ ನಮ್ಮದಲ್ಲ. ಯಡಿಯೂರಪ್ಪನವ್ರಿಗೆ ಅತಂತ್ರ ಪರಿಸ್ಥಿತಿ ಬಿಜೆಪಿಯವ್ರು ತಂದಿಟ್ಟವ್ರೆ. ನನಗೆ ನಾನೇ ಅತ್ತಿಗೆ ಅತಂತ್ರ ಪರಿಸ್ಥಿತಿ ತರಲಿ, ಈಗ ಅವ್ರ ಪರಿಸ್ಥಿತಿ ಏನೋದು ಅವರಿಗೆ ಗೊತ್ತಿಲ್ಲ ಅವ್ರದ್ದೇನು ಅಂತ ಹೇಳಿ. ನಾನೇ ಅತ್ತಿಗೆ ಅತಂತ್ರ ಪರಿಸ್ಥಿತಿ ತರಲಿ, ಅವ್ರು ತಂದ್ಕೊಡ್ತಾವ್ರೆ. ರಾಷ್ಟ್ರೀಯ ಪಕ್ಷಗಳು ಅವ್ರ ಅತಂತ್ರ ಪರಿಸ್ಥಿತಿ ತಂದ್ಕೊಂಡಿರೋ ಅವರು. ಯಡಿಯೂರಪ್ಪನವ್ರದ ಪರಿಸ್ಥಿತಿ ಏನು ಅಂತ ಅವರಿಗೆ ಗೊತ್ತಿಲ್ಲ. ಅದರಿಂದ ನಮ್ಮ ಪಕ್ಷ ಈ ಬಾರಿ 120 ಸ್ಥಾನ ಗೆಲ್ಲಲೇಬೇಕು ಅಂತೇಳಿ ಇವತ್ತು ಗುರಿ ಇಟ್ಟು ಹೊರಟಿದ್ದೇವೆ. ಈಗ ನಾನು ಸುಮ್ಮನೆ ಕೆಲಸ ಇಲ್ಲ ಅಂತೇಳಿ ದಿನಕ್ಕೆ 18 ಗಂಟೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಶ್ರಮ ಎರಡು ಬಾರಿ ಹೃದಯ ಚಿಕಿತ್ಸೆಗೆ ಆಪರೇಷನ್ ಮಾಡಿಸಿ ನನಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ದರೂ ಇವತ್ತು ನಾನು ಹೋರಾಟ ಮಾಡ್ತಿರೋದು ಈ ನಾಡಿನ ಜನತೆಯ ಬದುಕಿಗೆ. ಈಗ ಬರಬೇಕಾದ್ರೆ ಹಿಂದೆ ಒಂದು ಹಳ್ಳಿಲಿ ನೋಡಿದ್ನಲ್ಲ, ಬೋವಿ ಜನಾಂಗದವರು ಏನು ಇವರೆಲ್ಲ ಹೇಳ್ತಾರಲ್ಲ ಉದ್ಧಾರ ಮಾಡಿದ್ದೀವಿ ಅಂತೇಳಿ, ಸೌತಿಕೆರೆ 20 ಕುಟುಂಬ, ಸಣ್ಣ ಸಣ್ಣ 6 ತಿಂಗಳು 8 ತಿಂಗಳು ಮಕ್ಕಳು. ಈಗ ಮೊನ್ನೆ ಮಳೆನಲ್ಲಿ 3 ಮಕ್ಕಳು ಸತ್ತೋಗಿದ್ದಾವೆ ಅಂತ ಹೇಳ್ತಾರೆ ಆ ಹೆಣ್ಮಕ್ಳು. ಇದು ನೀವು ಕೊಟ್ಟಿರೋ ಕೊಡುಗೆ ಈ ರಾಷ್ಟ್ರೀಯ ಪಕ್ಷಗಳ ಈ ರಾಜ್ಯಕ್ಕೆ. ಇದನ್ನು ಸರಿಪಡಿಸಬೇಕು ಅಂತ ಈ 18 ಗಂಟೆ ನನ್ನ ಆರೋಗ್ಯನೂ ಲೆಕ್ಕಿಸ್ತೇ ಹೋರಾಟ ಮಾಡ್ತಾ ಇರೋದು. ಈ ಜನರ ಬದುಕಿಗೆ ನಾನೇನೋ ಮತ್ತಿನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿ ಮೆರೀಬೇಕು ಅಂತ ಅಲ್ಲ, ಇಲ್ಲ ಲೂಟಿ ಹೊಡಿಬೇಕು ಅಂತ ಅಲ್ಲ.